ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಉತ್ತರ ಕನ್ನಡ ಕಾರವಾರ ಸೊ ಇಲ್ಲಿ ಎನ್ ಎಚ್ ಎಂ ಅಡಿಯಲ್ಲಿ ವಿವಿಧ ಹುದ್ದೆಗಳನ್ನು ಕರೆಯಲಾಗಿದೆ ಸೊ ಅದಕ್ಕೆ ಸಂಬಂಧಿಸಿದಂಥ ಒಂದು ಪತ್ರಿಕಾ ಪ್ರಕಟಣೆ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬಂದಿರುವಂಥದ್ದು ಇದರಲ್ಲಿ ಗುತ್ತಿಗೆ ಆಧಾರದ ಮೇಲೆ ಎನ್ ಎಚ್ ಎಂ ಅಡಿಯಲ್ಲಿ ಒಂದು ವರ್ಷದ ಅವಧಿ ಇಲ್ಲಿವೆ ಸರ್ಕಾರದ ಮಾರ್ಗಸೂಚಿಯಂತೆ ಆಧಾರದ ಮೇಲೆ ನೇಮಕವನ್ನು ಇದ್ದಾರೆ ಸೊ ಈ ಒಂದು ಆದೇಶದಲ್ಲಿ ಪ್ರಕಟಣೆಯಲ್ಲಿ ಸುಮಾರು ಹುದ್ದೆಗಳಿದ್ದಾವೆ ಪ್ಯಾರಾಮೆಡಿಕಲು ಜಿ ಎನ್ ಎಮ್ ನರ್ಸಿಂಗು ಎಮ್ ಬಿ ಬಿ ಎಸ್ಸು ಈ ರೀತಿಯಾದಂಥ ಹುದ್ದೆಗಳಿದ್ದಾವೆ ನಾನು ಇದರಲ್ಲಿ ನರ್ಸಿಂಗು ಮತ್ತು ಪ್ಯಾರಾಮೆಡಿಕಲ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಮಾತ್ರ ಇಲ್ಲಿ ಓದಿ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಜೊತೆಗೆ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಈ ಒಂದು ಪಿ ಡಿ ಎಫ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಜಾಯ್ನ್ ಆಗಿ ಅಲ್ಲಿನ ಪಿ ಡಿ ಎಫನ್ನು ಶೇರ್ ಮಾಡ್ತೇನೆ ಸೊ ನೋಡಿ ಇಲ್ಲಿ ನಾನು ಯಾವೆಲ್ಲ ಎಮ್ ಬಿ ಬಿ ಎಸ್ ಡಾಕ್ಟ್ರ್ ಇದ್ದಾರೆ ಅವುಗಳನ್ನೆಲ್ಲನೂ ಸ್ಕಿಪ್ ಮಾಡ್ತೀನಿ ಯಾಕಂದರೆ ನಮಗೆ ಬೇಕಾಗಿರೋದು ಇಲ್ಲಿ ನರ್ಸಿಂಗ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಹುದ್ದೆಗಳು ಮಾತ್ರ ಸೊ ನೋಡಿ ಇಲ್ಲಿ ಐದನೇ ಪಾಯಿಂಟ್ ಇದೆ ಸೊ ಐ ಐದನೇ ಆರನೇ ಪಾಯಿಂಟು ತಾಲೂಕು ಆಶಾ ಮೇಲ್ವಿಚಾರಕರು ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನಂತಂದರೆ ನಲ್ವತ್ತು ಹುದ್ದೆಗಳು ಎರಡು ಇದಾವೆ ಹದಿನಾಲ್ಕು ಸಾವಿರದ ಒಂದು ನೂರ ಎಂಬತ್ತೇಳು ರೂಪಾಯಿ ಸ್ಯಾಲ್ರಿ ಇದೆ ಅದಾದ ಮೇಲೆ ಇಲ್ಲಿ ನೇಮಕತೆ ನೋಡಿರಿ ಮೆರಿಟ್ ಕಮ್ ರೋಸ್ಟ್ರ ಮೇಲೆ ಭರ್ತಿ ಮಾಡ್ಕೊತ ಇದ್ದಾರೆ ಆಮೇಲೆ ಇಲ್ಲಿ ಏನು ಕ್ವಾಲಿಫಿಕೇಷನ್ ಆಗಿರಬೇಕೆಂದ್ರೆ ಜೆ ಎನ್ ಎಮ್ ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ಮತ್ತು ಎರಡು ವರ್ಷದಿಂದ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಇಲ್ಲಿ ತೊಗೊತೀವಿ ಅಂತ ಹೇಳ್ತಾ ಇದ್ದಾರೆ ಅದಾದ ಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಸ್ಕಿಪ್ ಮಾಡ್ತಾ ಹೋಗ್ತೀವಿ ನಮ್ಗೆ ಯಾವುದು ಬೇಕು ಓಕೆ ನೇತ್ರ ಸಹಾಯಕರು ನೇತ್ರ ಸಹಾಯಕರು ತುಂಬ ಇಂಪಾರ್ಟೆಂಟ್ ನಮ್ಮ ಅಪಾನಮಿಕ್ ಟೆಕ್ನಿಷಿಯನ್ ಆದವರಿಗೆ ಅಪ್ತಾನಮಿಕ್ ಟೆಕ್ನಿಷಿಯನ್ ಯಾರಾಗಿದೆ ಅವರಿಗೆಲ್ಲ ಒಂದು ಹುದ್ದೆಗಳನ್ನು ಇಲ್ಲಿ ಕೊಡಲಾಗಿದೆ ಇಲ್ಲಿ ಕೂಡ ಹದಿನಾಲ್ಕು ಸಾವಿರದ ಒಂದೂರ ಎಂಬತ್ತೇಳು ರೂಪಾಯಿ ಸ್ಯಾಲ್ರಿ ಇದೆ ಇಲ್ಲಿ ನೋಡಿರಿ ಪ್ರಶಿಷ್ಟ ಪಂಗಡ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಿಟ್ಟಿದ್ದಾರೆ ಸೊ ಇಲ್ಲಿ ಎರಡು ವರ್ಷದ ಆಪ್ತ ಡಿಪ್ಲೊಮಾ ಆಪ್ತನಲ್ಲಿ ಟೆಕ್ನಿಷಿಯನ್ ಆಗಿರಬೇಕು ಮತ್ತು ಕಂಪ್ಯೂಟ್ರ್ ಬೇಸಿಕ್ ನಾಲೆಜನ್ನು ಹೊಂದಿರಬೇಕು ಅಥವಾ ಫಾರ್ಮಸಿ ಡಿ ಫಾರ್ಮಸಿ ಆಗಿರಬೇಕು ಜೊತೆಗೆ ಕಂಪ್ಯೂಟರ್ ಬೇಸಿಕ್ ನಾಲೆಜನ್ನು ಹೊಂದಿರಬೇಕಾಗತ್ತೆ ಅಂಥವ್ರಿಗೆ ಇಲ್ಲಿ ಮೊದಲನೇ ಆದ್ಯತೆ ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ಜಿಲ್ಲಾ ಸಲಹೆಗಾರರು ಇದು ಕೂಡ ಎಮ್ ಬಿ ಬಿ ಎಸ್ ಹಾಂ ನರ್ಸಿಂಗ್ ಆದರೂ ಕೂಡ ಬರುತ್ತೆ ಸೊ ಜಿಲ್ಲಾ ಸಲಹೆಗಾರರು ಸಲಹೆಗಾರ ಯಾರಿಗೆ ಅಂತಂದರೆ ಕ್ವಾಲಿಟಿ ಎನ್ಸೂರೆನ್ಸ್ ಕರಿತೀವಿ ಎಮ್ ಬಿ ಬಿ ಎಸ್ಸು ಬಿ ಡಿ ಎಸ್ಸು ಆಯುಷು ನರ್ಸಿಂಗ್ ಆದರೂ ಕೂಡ ಇಲ್ಲಿ ಮಾನ್ಯತೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಏನಂತಂದ್ರೆ ಇಲ್ಲಿ ಒಂದು ಹುದ್ದೆ ಇದೆ ನಲ್ವತ್ತೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಓಕೆ ನೆಕ್ಸ್ಟ್ ಇಲ್ಲಿ ಕಂಪ್ಯೂಟರ್ ಬೇಸಿಕ್ ನಾಲೇಜನ್ನು ಕೂಡ ಹೊಂದಿರಬೇಕು ಮೇಲೆ ಓಕೆ ನೆಕ್ಸ್ಟ್ ಇಲ್ಲಿ ಎಸ್ ಇದು ಕೂಡ ನಮಗೆ ಬರೋದಿಲ್ಲ ಅದಾದ ಮೇಲೆ ಜಿಲ್ಲಾ ಆರೋಗ್ಯ ಸ್ಕೂ ಮ್ಯಾನೇಜ್ಮೆಂಟ್ ಓಕೆ ಇದು ಕೂಡ ಅಲ್ಲ ನೆಕ್ಸ್ಟ್ ತಾಂತ್ರಿಕ ಮೇಲುಚಾರಕ್ಕೂ ನೋಡಿ ಇಲ್ಲೊಂದು ಹುದ್ದೆ ಇದೆ ತಾಂತ್ರಿಕ ಮೇಲುಚಾರಕ್ಕೂ ಟೆಕ್ನಿಷಿಯನ್ ಟೆಕ್ನಿಕಲ್ ಸೂಪರ್ವೈಸರ್ ಅಂತ ರಕ್ತನಿಧಿ ಬಂಡರದಲ್ಲಿದೆ ಇಲ್ಲಿ ಬಿ ಎಸ್ ಸಿ ಎಮ್ ಎಲ್ ಟಿ ಮತ್ತು ಡಿ ಎಮ್ ಎಲ್ ಟಿ ಎರಡರಲ್ಲಿ ಒಂದಾಗಿರಬೇಕು ಎರಡು ವರ್ಷದ ಎಕ್ಸ್ಪೀರಿಯನ್ಸನ್ನು ಬ್ಲಡ್ ಬ್ಯಾಂಕಲ್ಲಿ ಏನಾಗಿರಬೇಕು ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು ಹದಿನೇಳು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಒಂದು ಹುದ್ದೆಗಳನ್ನು ಇಲ್ಲಿ ಕೊಡಲಾಗಿದೆ ಇದು ಏನಪ್ಪ ಅಂದರೆ ಡಿ ಎಮ್ ಎಲ್ ಟಿ ಅಥವಾ ಬಿ ಎಸ್ ಸಿ ಎಮ್ ಎಲ್ ಟಿ ಆದವ್ರಿಗೆ ಬರುತ್ತೆ ಸೊ ಅದಾದ ಮೇಲೆ ಆಡಿಯೋಮೆಟ್ರಿಕ್ ಅಸಿಸ್ಟೆಂಟ್ ಇದೆ ನೆಕ್ಸ್ಟು ಒಂದು ಹುದ್ದೆ ಕೊಟ್ಟಿರೋದು ಏನಂದರೆ ಇಲ್ಲಿ ಕೆರಿಯ ಇಲ್ಲಿ ನೋಡಿ ಕೆರಿಯ ಮಹಿಳಾ ಆರೋಗ್ಯ ಸಹಾಯಕರಿಗೆ ಇಲ್ಲಿ ಏನು ಎ ಎನ್ ಎಮ್ ಆದವ್ರಿಗೆ ಎ ಏನು ಆದವ್ರಿಗೆ ಬರುತ್ತೆ ಒಂದು ಹುದ್ದೆ ಇದೆ ಹದಿನಾಲ್ಕು ಸಾವಿರದ ನಾಲ್ಕುನೂರ ನಲ್ವತ್ನಾಲ್ಕು ರೂಪಾಯಿ ಸ್ಯಾಲ್ರಿ ಇದೆ ನೆಕ್ಸ್ಟ್ ಅದಾದ ಮೇಲೆ ಎಮಿಟೋಬಲಜಿಸ್ಟ್ ಓಕೆ ಇದು ಕೂಡ ಬರೋದಿಲ್ಲ ನೆಕ್ಸ್ಟ್ ಇಲ್ಲಿ ಜಿಲ್ಲಾ ಓಕೆ ಎಮ್ ಬಿ ಬಿ ಎಸ್ ಎಮ್ ಬಿ ಬಿ ಎಸ್ ಜಾಸ್ತಿ ಜಾಬ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಏನಂದರೆ ಸೊ ಓಕೆ ಕಿರಿ ಆರೋಗ್ಯ ನಿರೀಕ್ಷಕರು ಓಕೆ ಕಿರಿ ಆರೋಗ್ಯ ಸಹಾಯಕರು ಇದೆ ಸೊ ಇಲ್ಲಿ ಕಿರಿ ಆರೋಗ್ಯ ಸಹಾಯಕರು ಒಂಬತ್ತು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಕಿರಿ ಆರೋಗ್ಯ ಸಹಾಯಕರು ಅಂದರೆ ಯಾರು ಇಲ್ಲಿ ಡಿ ಎಚ್ ಎ ಕೋರ್ಸ್ ಆದವ್ರಿಗೆ ಡಿ ಎಚ್ ಎ ಕೋರ್ಸ್ ಆದ ಒಂಬತ್ತು ಹುದ್ದೆಗಳು ಮತ್ತು ಹದಿನಾಲ್ಕು ಸಾವಿರದ ನಲ್ವತ್ನಾಲ್ಕು ರೂಪಾಯಿ ಸ್ಯಾಲ್ರಿ ಇದೆ ಇಲ್ಲಿ ಡಿ ಎಚ್ ಐ ನೋಡಿ ಡಿ ಎಚ್ ಐ ಎಸ್ ಎಸ್ ಎಲ್ ಸಿ ಮೇಲೆ ಅಥವಾ ಪಿ ಯು ಸಿ ಮೇಲೆ ಕಂಪ್ಲೀಟ್ ಆಗಿರಬೇಕು ಒಂಬತ್ತು ಹುದ್ದೆಗಳು ಇದ್ದಾವೆ ನೆಕ್ಸ್ಟ್ ಇಲ್ಲಿ ನರ್ಸಿಂಗ್ ನೋಡಿ ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರು ಇದೆ ಇಲ್ಲಿ ಒಂದು ಹುದ್ದೆ ಇದೆ ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಸೊ ಇಲ್ಲಿ ಬಿ ಎಸ್ ನರ್ಸಿಂಗ್ ಆದರೂ ಟ್ರೈ ಮಾಡ್ಬೋದು ಅಥವಾ ಎಮ್ ಪಿ ಎಚ್ ಆದರೂ ಕೂಡ ಟ್ರೈ ಮಾಡ್ಬೋದು ಬಿ ಎಸ್ ನರ್ಸಿಂಗ್ ವಿತ್ ಎಮ್ ಪಿ ಎಚ್ ಅಂತ ಹೇಳಿದ್ದಾರೆ ಅಂಥವ್ರು ಇಲ್ಲಿ ಟ್ರೈ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ಶಿರ್ಷಿಕಾಧಿಕಾರಿಗಳು ಶೀರ್ಷಿಕಾಧಿಕಾರಿಗಳು ನೋಡಿ ಮೂವತ್ತ್ನಾಲ್ಕು ಹುದ್ದೆಗಳನ್ನು ಇಲ್ಲಿ ಕೊಡಲಾಗಿದೆ ಓಕೆ ಸೊ ಇಲ್ಲಿ ಏನಾಗಿರ್ಬೇಕಂತಂದರೆ ಬಿ ಎಸ್ ಸಿ ನರ್ಸಿಂಗು ಜಿ ಎನ್ ಎಮ್ ನರ್ಸಿಂಗು ಎಮ್ ಎಸ್ ಸಿ ನರ್ಸಿಂಗು ಓಕೆ ಎಮ್ ಎಸ್ ಎನ್ ಸಿ ಮತ್ತು ಬಿ ಎಸ್ ಎನ್ ಸಿಂಗ್ ಇಲ್ಲಿ ಕೇಳಿದ್ದಾರೆ ಅಂಥವ್ರಲ್ಲೇ ಮತ್ತು ಜೊತೆಗೆ ಎನ್ ಎಚ್ ಎಮ್ ಎಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಮೊದಲೇ ಆದ್ಯತೆಯೇ ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಇಲ್ಲಿ ವೇರಿ ಇಂಪಾರ್ಟೆಂಟ್ ದಿನಾಂಕಗಳು ಯಾವ್ಯಾಲ ಇದಾವೆ ಇಂಪಾರ್ಟೆಂಟ್ ದಿನಾಂಕಗಳು ನೋಡಿ ಒಂದು ಅರ್ಜಿ ಆರಂಭವಾಗೋದು ಮೂವತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಹಿಂದಿನ ತಿಂಗಳು ಮೂವತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಆಮೇಲೆ ಅರ್ಜಿ ಕೊನೆ ದಿನಾಂಕ ಇದೇ ತಿಂಗಳು ಹತ್ತನೇ ತಾರೀಕಿಗೆ ಹತ್ತನೇ ತಾರೀಕಿಗೆ ಎಲ್ಲಿ ತಗೋಬೇಕಂದ್ರೆ ನೀವು ನೋಡಿ ಆರ್ ಸಿ ಎಚ್ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳ ಕಚೇರಿ ಕಾರವಾರದಲ್ಲಿ ಹೋಗಿ ತಗೋಬೇಕಾಗತ್ತೆ ಕಾರವಾರದಲ್ಲಿ ಆರ್ ಸಿ ಎಚ್ ಆಸ್ ಆಫೀಸಿಗೆ ಹೋಗಿ ನೀವು ಏನು ಮಾಡಬೇಕು ಅರ್ಜಿಗಳನ್ನು ಪಡ್ಕೋಬೇಕು ಮತ್ತು ಅಲ್ಲಿ ಹೋಗಿ ಕೊಡಬೇಕಾಗತ್ತೆ ಮೇಲೆ ಭರ್ತಿ ಮಾಡಲು ಕೊನೆ ದಿನಾಂಕ ಆಮೇಲೆ ಅರ್ಜಿಗಳನ್ನು ಭರ್ತಿ ಮಾಡಲು ಹದಿನಾರು ತಾರೀಕಿಗೆ ಕೊನೆ ದಿನಾಂಕ ಬರೀ ಅರ್ಜಿ ಕೊಡಲಿಕ್ಕೆ ನಿಮಗೆ ಹತ್ತನೇ ಹತ್ತನೇ ತಾರೀಕು ತನಕನೂ ಅವರು ನಿಮಗೆ ಅರ್ಜಿ ಕೊಡ್ತಾರೆ ನೀವು ಹದಿನಾರನೇ ತಾರೀಕಿಗೆ ಹೋಗಿ ಅವರಿಗೆ ಅಲ್ಲಿ ತನಕ ಹೋಗಿ ಕೊಡಬೇಕಾಗತ್ತೆ ಮತ್ತು ಶಿಷ್ಠರ ಹುದ್ದೆಗಳ ಅರ್ಜಿ ಸಲ್ಲಿಸಲು ಖುದ್ದಾಗಿ ಮೂಲ ದಾಖಲಾತಿಗಳನ್ನು ಪರಿಶೀಲನೆ ಹಾಜರಾಗಬೇಕಾಗುತ್ತೆ ಇಪ್ಪತ್ತೆರಡನೇ ತಾರೀಕಿಗೆ ಶಿಷಿಕಾಧಿಕಾರಿಗಳು ಅಂದರೆ ಸ್ಟಾಫ್ ನರ್ಸು ಬಿ ಎಸ್ ನರ್ಸಿಂಗ್ ಜಿ ಎನ್ ಎಂ ನರ್ಸಿಂಗ್ ಎಮ್ ಎಸ್ ಸಿ ನರ್ಸಿಂಗ್ ಆದವರು ಇಪ್ಪತ್ತೆರಡನೇ ತಾರೀಕಿಗೆ ಏನು ಮಾಡಬೇಕು ಖುದ್ದಾಗಿ ಹೋಗಬೇಕಾಗುತ್ತೆ ಇಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿಗೆ ಸಭಾಂಗಣದ ಕಾರವಾರದಲ್ಲಿ ಹೋಗಬೇಕಾಗತ್ತೆ ನೆಕ್ಸ್ಟು ಕ್ರಮ ಕ್ರಮ ಒಂದರಿಂದ ಹತ್ತೊಂಬತ್ತು ಅರ್ಜಿ ಸಲ್ಲಿಸಿದವರು ಹತ್ತೊಂಬತ್ತನೇ ತಾರೀಕಿಗೆ ಹತ್ತೊಂಬತ್ತನೇ ತಾರೀಕಿಗೆ ಅವರು ಏನು ಮಾಡಬೇಕಾಗತ್ತೆ ಅಂತೇಳಿ ಹೋಗಬೇಕಾಗತ್ತೆ ಖುದ್ದಾಗಿ ನೋಡಿ ಇಲ್ಲಿ ಏನಂತಂದರೆ ಇಲ್ಲಿ ಮೀಸಲಾತಿಗಳನ್ನು ಕೊಟ್ಟಿದ್ದಾರೆ ಓಕೆ ಈ ಮೀಸಲಾತಿಗಳಲ್ಲಿ ಈ ಒಂದು ಮೀಸಲಾತಿಗಳ ಮೇಲೆ ನಿಮಗೆ ಭರ್ತಿಯನ್ನು ಮಾಡ್ಕೊತಾರೆ ಪ್ರಸೆಂಟೇಜ್ ಮತ್ತು ನಿಮ್ಮ ಕಾಸ್ಟ್ ಬೇಸಿಸ್ ಮೇಲೆ ಇಲ್ಲಿ ಏನು ಮಾಡ್ತಾರೆ ಭರ್ತಿಗಳನ್ನು ಮಾಡ್ಕೊತಾರೆ ಸೊ ಇದು ಕಾರವಾರದಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಹೋಗಿ ಜಾಬ್ ಮಾಡಬೇಕಂದ್ರೆ ಇಲ್ಲಿ ಜಾಸ್ತಿ ಹುದ್ದೆಗಳು ಏನದಾವಂತಂದ್ರೆ ಇಲ್ಲಿ ಎಮ್ ಬಿ ಬಿ ಎಸ್ಗೆ ಜಾಸ್ತಿ ಹುದ್ದೆಗಳನ್ನು ಕೊಟ್ಟಿರುವಂಥದ್ದು ಆದಮೇಲೆ ಡಿ ಡಿ ಒ ಟಿ ಡಿ ಎಮ್ ಎಲ್ ಟಿ ಮತ್ತು ಡಿ ಎಚ್ ಐ ಇವರುಗಳಿಗೆ ಇಲ್ಲಿ ಓಪನಿಂಗ್ಸ್ ಇದ್ದಾವೆ ಟ್ರೈ ಮಾಡ್ಬೋದು